ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೀನಾಸ್ ಕಿಚನ್. ಇವತ್ತಿನ ರೆಸಿಪಿ ಫ್ರೆಂಚ್ ಟೋಸ್ಟ್ ಮತ್ತು ವಾಟರ್ಮೆಲನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಬಹಳ ಸುಲಭ ಇದು ಮಾಡೋದು, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿಕೊಳ್ಳೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಮೊಟ್ಟೆ, ಬ್ರೆಡ್ ಬೇಕಾಗುತ್ತೆ, ಶುಗರ್ ಪೌಡರ್ ಮತ್ತು ಬಟರ್ ಬೇಕಾಗುತ್ತೆ. ಶುಗರ್ನ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ವಾಟರ್ಮೆಲನ್ ಜ್ಯೂಸ್ಗೆ ವಾಟರ್ಮೆಲನ್ ಮತ್ತು ಶುಗರ್. ವಾಟರ್ಮೆಲನ್ನ ಸೀಡ್ಸ್ ತೆಗೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಟೋಸ್ಟ್ಗೆ ಏನು ಮಾಡಬೇಕು ಅಂತ ನೋಡೋಣ, ಬನ್ನಿ. ಒಂದು ಬೌಲಲ್ಲಿ ಎಗ್ ಹಾಕ್ಕೊಳ್ಳೋಣ. ನಾನು ಇಲ್ಲೊಂದು 3 ಎಗ್ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಜನ ಎಷ್ಟಿರ್ತಾರೋ ನೋಡಿಕೊಂಡು ಹಾಕ್ಕೊಳ್ಳಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದಲ್ಲ ಸಂಜೆ ತಿಂಡಿಗೆ, ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೂ ಇದನ್ನು ಕೊಟ್ಟು ಕಳಿಸ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಎಗ್ಗಿಗೆ 1 teaspoon ಅಂತ ಶುಗರ್ ತೊಗೊಂಡಿದ್ದೀನಿ ನಾನು. 3 ಎಗ್ಗಿಗೆ 3 spoon ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. 3 teaspoon ಹಾಕಿದ್ದೀನಿ. ಒಂದು ವಿಸ್ಕರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇದು ಬಿಗಿನರ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ರೆಸಿಪಿ. ಖಂಡಿತ ಟ್ರೈ ಮಾಡಿ ಇದನ್ನು, ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಬೇಗನೂ ಆಗುತ್ತೆ. ಈಗ ಪ್ಯಾನ್ ಇಟ್ಟಿದ್ದೀನಿ, ಬಟರ್ ಅಪ್ಲೈ ಮಾಡ್ಕೊಳ್ಳೋಣ. ಬಟರ್ ನಾನೇ ಮಾಡಿರೋದು, ಹೋಮ್ ಮೇಡ್ ಬಟರ್ ಇದು. ಬ್ರೆಡ್ನ ಎಗ್ಗಲ್ಲಿ ಡಿಪ್ ಮಾಡಿ ಪ್ಯಾನಲ್ಲಿ ಹಾಕಿ ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ಫ್ರೆಂಚ್ ಟೋಸ್ಟ್ ರೆಡಿ ಆಗುತ್ತೆ. ಬಹಳ ಈಸಿ, ಬಹಳ ಯಮ್ಮಿ ಆಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕಳಿಸುವಾಗ ಸ್ವಲ್ಪ ಚಾಕ್ಲೇಟ್ ಸಾಸ್ ಹಾಕಿ ಕಳಿಸಿ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಹೈಯಲ್ಲಿ ಫ್ಲೇಮ್ ಇಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಎರಡೂ ಕಡೆಯೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿದ್ರೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗನೆ ರೆಡಿ ಆಗುತ್ತೆ ಇದು, ಅಷ್ಟೇ ರುಚಿಯಾಗೂ ಇರುತ್ತೆ. ಎಮ್ಮಿ ಬ್ರೇಕ್ಫಾಸ್ಟ್ ಇದು, ಈವ್ನಿಂಗ್ ಸ್ನ್ಯಾಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡಿ, ಇಷ್ಟ ಆಗಿದೆ ಕಮೆಂಟಲ್ಲಿ ತಿಳಿಸಿ ನನಗೆ. ಈಗ ರೆಡಿ ಆಗಿದೆ, ಇನ್ನೊಂದು ಬ್ಯಾಚ್ ಹಾಕ್ಕೊಳ್ಳೋಣ. ಈಗ ಈ ಬಟರ್ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಬೇಕು ಅನ್ನೋರು ದಯವಿಟ್ಟು ಚೆಕ್ ಮಾಡಿ. ಇದೊಂದು ಕಡೆ ಟೋಸ್ಟ್ ಆಗ್ತಾ ಇರೋಷ್ಟೊತ್ತಿಗೆ ನಾವು ಜ್ಯೂಸ್ ಮಾಡ್ಕೊಂಬಿಡೋಣ. ವಾಟರ್ಮೆಲನ್ ಆಲ್ರೆಡಿ ಸೀಡ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ವಾಟರ್ಮೆಲನ್ ಹಾಕಿ ಶುಗರ್ ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬಂದುಬಿಡೋಣ. ಜ್ಯೂಸ್ ರೆಡಿ ಆಗಿದೆ, ಫ್ರೆಂಚ್ ಟೋಸ್ಟ್ ಮತ್ತು ವಾಟರ್ಮೆಲನ್ ಜ್ಯೂಸ್ ರೆಡಿ ಆಗಿದೆ. ಈಗ ತುಂಬ ಹೆಲ್ತಿಯಾದಂಥ, ತುಂಬ ಟೇಸ್ಟಿಯಾದಂಥ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಈಗ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಹೇಗಿತ್ತು ಅಂತ.
ಚೆನ್ನಾಗಿದೆ ಅಲ್ವಾ? ಮತ್ತೊಂದು ರೆಸಿಪಿ ಜೊತೆ ಮತ್ತೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.